ವೆಲ್ಕಮ್ ಟು ಕಾವ್ಯಾಸ್ ಕುಕ್ಕಿಂಗ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಪುಳಿಯೋಗರೆ ಪೌಡರ್ ಯಾವ ರೀತಿ ಮಾಡೋದಂತ ಇದ್ದೀನಿ ಎಮ್ ಟಿ ಆರ್ ಶೈಲಿನಲ್ಲೇ ಇರುತ್ತೆ ಇದನ್ನು ನೀವು ಒಂದು ಆರು ತಿಂಗಳುಗಳ ಕಾಲ ಸ್ಟೋರ್ ಮಾಡ್ಕೋಬೋದು ಮೊದಲಿಗೆ ಮೆಣಸಿನ್ಕಾಯಿನ ಹುರ್ಕೋಬೇಕು ನಾನಿಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಬ್ಯಾಡ್ಗಿ ಮೆಣಸಿನ್ಕಾಯಿನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಹುರಿದಾದ ನಂತರ ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಮೆಣಸಿನ್ಕಾಯಿ ಆದ ನಂತರ ಎರಡು ಟೇಬಲ್ ಚಮಚ ಆಗೋಷ್ಟು ಧನ್ಯಾ ಬೀಜ ಅಂದರೆ ಕೊತ್ತಂಬರಿ ಬೀಜನೂ ಸಹ ಹುರ್ಕೋಬೇಕು ಎಲ್ಲ ಪದಾರ್ಥವೂ ಒಂದೊಂದಾಗೇ ಹುರ್ಕೊಳ್ಳಿ ಸಪ್ರೇಟ್ ಹುರ್ಕೊಳ್ಳೋದ್ರಿಂದ ಜಾಸ್ತಿ ತಿಂಗಳು ಹಾಳಾಗ್ದೇ ಚೆನ್ನಾಗಿರುತ್ತೆ ಅದನ್ನು ಕೆಂಪಾಗೋ ರೀತಿ ಡ್ರೈ ರೋಸ್ಟ್ ಮಾಡಿ ತೆಗೆದಿಟ್ಕೋತಾ ಇದ್ದೀನಿ ನೆಕ್ಸ್ಟ್ ಪುಳಿಯೋಗರೆಗೆ ಮೇಯ್ನ್ ಪದಾರ್ಥ ಕರಿ ಎಳ್ಳು ಇದ್ರ ಬದಲಾಗಿ ಬಿಳಿ ಎಳ್ಳು ಹಾಕೋಬೋದ ಅಂದರೆ ಅದು ಅಷ್ಟು ಟೇಸ್ಟ್ ಬರೋದಿಲ್ಲ ಕಪ್ಪೆಳ್ಳನ್ನೇ ಯೂಸ್ ಮಾಡಬೇಕು ಎರಡು ಟೇಬಲ್ ಚಮಚ ಇದನ್ನು ಹುರಿದು ಎಲ್ಲನೂ ಒಂದು ಪ್ಲೇಟಿಗೆ ತೆಗೆದಿಟ್ಕೋತಾ ಇದ್ದೀನಿ ಎರಡು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಒಂದು ಮೂವತ್ತರಿಂದ ಮೂವತ್ತೈದು ಕಾಳು ಮೆಣಸು ಇದನ್ನು ಸಹ ಹುರ್ತಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಸಾಸಿವೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದನ್ನು ಸಹ ಡ್ರೈ ರೋಸ್ಟ್ ಮಾಡಿ ತೆಗೆದು ಇಟ್ಕೊತಾ ಇದ್ದೀನಿ ಒಂದು ಟೀ ಚಮಚ ಆಗೋಷ್ಟು ಮೆಂತ್ಯ ಕಾಳು ಜಾಸ್ತಿ ಹಾಕೊಂಡ್ರೆ ತುಂಬ ಕಹಿ ಬಂದ್ಬಿಡುತ್ತೆ ಹಾಗಾಗಿ ಇಷ್ಟು ಪ್ರಮಾಣಕ್ಕೆ ಒಂದು ಟೀ ಸ್ಪೂನ್ ಸಾಕು ಕೊನೆಯಲ್ಲಿ ಒಂದು ಕಾಲು ಗಿಟ್ಟಕ್ಕಾಗೋಷ್ಟು ಒಣ ಕೊಬ್ಬರಿನ ಪೀಸ್ ಮಾಡಿ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇನೆ ಹುಳಿನೂ ಸಹ ಹಾಕೋಬೇಕು ಪುಳಿಯೋಗರೆ ತಕ್ಷಣ ಹುಳಿ ಮೇಯ್ನ್ ಇರುತ್ತೆ ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರ ಅಥವಾ ಒಂದು ಕಿತ್ಲೆ ಹಣ್ಣಿನ ಸೈಜ್ ಗಾತ್ರದಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ ಈ ರೀತಿ ಪೀಸ್ ಪೀಸ್ ಮಾಡಿ ಹಾಕಿ ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿ ಇದನ್ನು ಸಹ ಒಂದು ಪ್ಲೇಟಿಗೆ ಇದ್ದೀನಿ ಇವಿಷ್ಟು ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಕಬೇಕು ತಣ್ಣಗಾದ ನಂತರ ಇದನ್ನು ಮಿಕ್ಸರ್ ಜಾರಿಗೆ ಹಾಕಿ ಪೌಡರ್ ಮಾಡ್ಕೊತಾ ಇದ್ದೀನಿ ತಣ್ಣಗಾದ ನಂತರ ನೋಡಿ ಇಲ್ಲಿ ಮಿಕ್ಸರ್ ಜಾರಿಗೆ ಹಾಕಿದ್ದೀನಿ ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಅರ್ಶಿನ ಹಾಗೆಯೇ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಬೆಲ್ಲ ಬೆಲ್ಲ ಎಲ್ಲ ಹಾಕೋದ್ರಿಂದ ಬಿಸಿ ಇದ್ದಾಗ ಹಾಕಿದ್ರೆ ನೀರು ಬಿಟ್ಕೊಬಿಡುತ್ತೆ ಹಿಂಗನ್ನು ಸೇರಿಸ್ತಾ ಇದ್ದೀನಿ ಇಂಗ್ ಜಾಸ್ತಿ ಬೇಕಾದ್ರೂ ನೀವು ಹಾಕೋಬೋದು ನಾನು ಇಲ್ಲಿ ಒಂದು ಟೀ ಚಮಚ ಹಾಕ್ತಾ ಇದ್ದೀನಿ ಇದನ್ನ ಕೋರ್ಸಾಗಿ ಪೌಡರ್ ಮಾಡ್ಕೋಬೇಕು ರಿವರ್ಸ್ ಪಲ್ಸ್ ಪಲ್ಸ್ನಲ್ಲೇ ಕೋರ್ಸ್ ಆಗಿ ಈ ರೀತಿ ಪೌಡರ್ ಮಾಡ್ಕೊಳ್ಳಿ ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಅದರ ಬಿಟ್ಕೊಬಿಟ್ರೆ ಮೆಣಸಿನಕಾಯಿ ಎಲ್ಲ ಚೆನ್ನಾಗಿ ಪೌಡರ್ ಆಗೋದಿಲ್ಲ ಹಾಗಾಗಿ ರಿವರ್ಸ್ ಪಲ್ಸ್ನಲ್ಲಿ ಒಂದೊಂದು ಹತ್ತು ಸೆಕೆಂಡ್ ನೀವು ಪಲ್ಸ್ ಮಾಡಿದ್ರೆ ಆಯಿತು ನೆಕ್ಸ್ಟು ಈ ಪೌಡರ್ಗೆ ಒಗ್ಗರಣೆನೂ ಸಹ ಮಾಡಿ ಸ್ಟೋರ್ ಮಾಡ್ಕೋಬೇಕಾಗತ್ತೆ ಒಗ್ಗರಣೆ ಮಾಡೋದಕ್ಕೆ ಮೂರು ಚಮಚ ಆಗೋಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಎಣ್ಣೆನೂ ಜಾಸ್ತಿ ಇದಕ್ಕೆ ಎಣ್ಣೆ ಜಾಸ್ತಿ ಹಾಕಿದ್ರೂ ಒಂಥರ ಬಂದು ಸ್ಮೆಲ್ ಪೌಡರ್ ಪೌಡರೆಲ್ಲ ಕಡಲೆ ಬೀಜನ ಮೊದಲಿಗೆ ಹುರಿದು ಅದಾದ ನಂತರ ಇದಕ್ಕೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಹಾಗೆ ಉದ್ದಿನಬೇಳೆನೂ ಸಹ ಹಾಕಿ ಎಲ್ಲನೂ ಹೊಂಬಣ ಬರೋ ತನಕ ಫ್ರೈ ಮಾಡ್ತಾ ಇದ್ದೀನಿ ಅದಾದ ನಂತರ ಮತ್ತೆ ಇದಕ್ಕೆ ಎರಡು ಟೇಬಲ್ ಚಮಚ ಆಗೋಷ್ಟು ಕಪ್ಪೆಳ್ಳನ್ನು ಸೇರಿಸ್ತಾ ಇದ್ದೀನಿ ಕಪ್ಪೆಳ್ಳನ್ನು ಸಹ ಹಾಕಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಬೇಕು ಒಂದು ಹಿಡಿ ಆಗೋಷ್ಟು ಕರ್ಬೇವು ಎಲೆ ಹಾಕಿ ಒಣಗಿಸಿರೋ ಆದರೆ ಪರವಾಗಿಲ್ಲ ಇಲ್ಲಿ ಹಸಿ ಆಗಿರೋದರಿಂದ ಇದೊಂದು ಸ್ವಲ್ಪ ಇದರಲ್ಲಿರೋ ಹಸಿ ಅಂಶ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗರಿ ಗರಿ ಆಗಬೇಕು ಇದು ಕರ್ಬೇವು ಇವೆಲ್ಲ ಚೆನ್ನಾಗಿ ಹುರಿದಾದ ನಂತರ ಕೊನೆಯಲ್ಲಿ ನಾವು ಪೌಡರ್ ಮಾಡಿಕೊಂಡಿದ್ದಂಥ ಪುಳಿಯೋಗ್ರೆ ಮಿಕ್ಸನ್ನು ಸೇರಿಸ್ತಾ ಇದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಕಲರ್ ತುಂಬಾ ಚೆನ್ನಾಗಿ ಬಂದಿದೆ ಖಾರ ಸ್ವಲ್ಪ ಕಮ್ಮಿ ಇರುತ್ತೆ ಟೇಸ್ಟ್ ಚೆನ್ನಾಗಿರುತ್ತೆ ಇವಾಗಲೇ ಇದಕ್ಕೆ ಒಂದು ಟೀ ಸ್ಪೂನ್ ಆಗೋಷ್ಟು ಉಪ್ಪನ್ನು ಸಹ ಸೇರಿಸಿ ಈ ಪೌಡರನ್ನ ಜಾಸ್ತಿ ಬಿಸಿ ಮಾಡಲಿಕ್ಕೆ ಹೋಗಬಾರ್ದು ಜಸ್ಟ್ ಇದು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿದ್ರೆ ಸಾಕು ಕೊನೆಯಲ್ಲಿ ಒಂದು ಐದರಿಂದ ಆರು ಒಣಮೆಣ್ಸಿನ್ಕಾಯಿನೂ ಸಹ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು ನೀವೇನಾದರೂ ಪುಳಿಯೋಗರೆ ಜಾಸ್ತಿ ತಿನ್ನೋರಾಗಿದ್ರೆ ಇದೇ ಕ್ವಾಂಟಿಟಿನ ಡಬಲ್ ಮಾಡಿ ಜಾಸ್ತಿ ಪ್ರಮಾಣದಲ್ಲೂ ಸಹ ಮಾಡಿ ನೀವು ಸ್ಟೋರ್ ಮಾಡಿಟ್ಕೋಬೋದು ನಮ್ಮ ಮನೆಯಲ್ಲಿ ಪುಳಿಯೋಗರೆ ಸ್ವಲ್ಪ ಕಮ್ಮಿ ಹಾಗಾಗಿ ಈ ಇಷ್ಟು ಪ್ರಮಾಣದ ಪೌಡರು ನನಗೆ ಸುಮಾರು ಒಂದು ಮೂರರಿಂದ ನಾಲ್ಕು ತಿಂಗಳುಗಳ ಕಾಲ ನಾವು ಯೂಸ್ ಮಾಡ್ತೀವಿ ಇದನ್ನು ಒನ್ ಕಪ್ ರೈಸ್ಗೆ ನೀವು ಮಾಮೂಲಿ ಒಗ್ಗರಣೆ ಮಾಡ್ತೀವಲ್ಲ ಅದೇ ಥರ ಒಗ್ಗರಣೆ ಮಾಡಿ ಒಂದು ಎರಡರಿಂದ ಮೂರು ಚಮಚ ಈ ಪೌಡರ್ನ ಹಾಕ್ಬಿಟ್ಟು ಅನ್ನಕ್ಕೆ ಕಲಿಸಿದ್ರೇ ಆಯಿತು ಇದರಲ್ಲೇ ಹುಳಿ ಉಪ್ಪು ಎಲ್ಲ ಹಾಕಿರೋದ್ರಿಂದ ಬೇಕನ್ಸಿದ್ರೆ ನೀವು ಎಕ್ಸ್ಟ್ರಾ ಉಪ್ಪು ಹಾಕ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಇನ್ಸ್ಟೆಂಟಾಗಿ ಮಾಡೋ ಅಂಥದ್ದು ಹಾಗೇ ನೀವು ಜಾಸ್ತಿ ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಸಹ ಇಟ್ಕೋಬಹುದು ಸೊ ಈ ಪುಳಿಯೋಗರೆ ಪೌಡರ್ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆ್ಯಸ್ ಯೂಶುವಲ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು